ಐತಿಹಾಸಿಕ ಶಾಲೆ. 100 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವನ್ನ ಹೊಂದಿರುವಂತಹ ಈ ಶಾಲೆಯಲ್ಲಿ ಕಲಿತವರು ದೊಡ್ಡ ದೊಡ್ಡ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅಂತಹ ಶಾಲೆ ಈಗ ಅವನತಿಯತ್ತ ಸಾಗ್ತಾ ಇದೆ. ಈ ಶಾಲೆ ಇರೋದು ಮಡಿಕೇರಿಯಲ್ಲೇ. ಹಾಗಾದ್ರೆ ಅದು ಯಾವ ಶಾಲೆ? ಆ ಶಾಲೆ ಮುಚ್ಚುವ ಸ್ಥಿತಿಗೆ ತಲುಪೋದಕ್ಕೆ ಕಾರಣವಾದ್ರು ಏನು? ಈ ರಿಪೋರ್ಟ್ ನೋಡಿ. ಎಸ್, ಇದುವೇ ಆ ಶಾಲೆ. ನಾವು ಹೇಳ್ತಾ ಇರೋದು ಮಡಿಕೇರಿಯ GT ರಸ್ತೆಯಲ್ಲಿರೋ ಮಿಷನ್ ಸ್ಕೂಲ್ನ ಬಗ್ಗೆ. ಈ ಶಾಲೆ ಸ್ಥಾಪನೆಯಾಗಿದ್ದು 19ನೇ ಶತಮಾನದಲ್ಲಿ, ಅಂದರೆ 1800ರ ದಶಕಗಳಲ್ಲಿ. ಭಾಷಲ್ ಮಿಷನ್ ಹುಟ್ಟು ಹಾಕಿದ ಈ ಶಾಲೆ ಬ್ರಿಟಿಷರ ಆಳ್ವಿಕೆ ಕಾಲದಿಂದಲೂ ಅದೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪ್ರಾಥಮಿಕ ಶಿಕ್ಷಣ ನೀಡಿದ ವಿದ್ಯಾ ದೇಗುಲ. ಅಂದಿನಿಂದ ಇಂದಿನವರೆಗೆ ಈ ಶಾಲೆಯಲ್ಲಿ ಓದಿದ ಸಾಕಷ್ಟು ಮಂದಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತರೂ ಆಗಿದ್ದಾರೆ. ಅಲ್ಲದೆ ದೇಶ ವಿದೇಶಗಳಲ್ಲಿ ಕೀರ್ತಿ ಪಡೆದಿದ್ದಾರೆ. ಈಗಲೂ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾತ್ರವಲ್ಲದೆ ನಮ್ಮ ಜಿಲ್ಲೆಯಲ್ಲೂ ಸಹ ಉನ್ನತ ಹುದ್ದೆಗಳಲ್ಲಿದ್ದಾರೆ, ಹಾಗೂ ರಾಜಕಾರಣದಲ್ಲೂ ಇದ್ದಾರೆ. ಇವರಲ್ಲೊಬ್ಬರು ನಮ್ಮ ಮಡಿಕೇರಿ ನಗರದ ಇಂದಿನ ನಗರಸಭಾಧ್ಯಕ್ಷ HM ನಂದಕುಮಾರ್. ಹೌದು, HM ನಂದಕುಮಾರ್ ಅವರು ಶಿಕ್ಷಣ ಪಡೆದದ್ದು ಇದೇ ಮಿಷನ್ ಸ್ಕೂಲ್ನಲ್ಲಿ. ಶೈಕ್ಷಣಿಕ ಕ್ಷೇತ್ರಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿರೋ ಅದೆಷ್ಟೋ ಮಂದಿಯ ಭವಿಷ್ಯ ರೂಪಿಸಿರೋ ಈ ಶಾಲೆ ಇದೀಗ ಅವನತಿಯ ಹಂತ ತಲುಪಿದೆ. ಅಂದೊಂದು ಕಾಲದಲ್ಲಿ ಒಂದು ತರಗತಿಯಲ್ಲಿ ಸುಮಾರು 70ರಿಂದ 100 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದ ಈ ವಿದ್ಯಾ ದೇಗುಲದಲ್ಲಿರುವ ಈಗಿನ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 34. ಇದು ಒಂದು ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲ, 1ರಿಂದ 7ನೇ ತರಗತಿವರೆಗಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಇದಕ್ಕೆ ಕಾರಣ ಪೋಷಕರಲ್ಲಿನ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮದಲ್ಲಿ ಅಥವಾ ಉತ್ತಮ ಶಿಕ್ಷಣ ನೀಡುವ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವ ಖಾಸಗಿ ಶಾಲೆಗಳಲ್ಲಿ ಓದಿಸಬೇಕು ಎಂಬ ಇಚ್ಛೆಯೊಂದಾದರೆ. ಮತ್ತೊಂದು ಕಾರಣ ಶಾಲೆಯ ನಿರ್ವಹಣೆ. ಭಾಷಲ್ ಮಿಷನ್ನ ನಿರ್ವಹಣೆಯಲ್ಲಿದ್ದ ಈ ಶಾಲೆ ನಂತರ ಅಂದಿನ ಪುರಸಭೆಯ ಅಧೀನಕ್ಕೆ ಬಂತು. ಪುರಸಭೆಯ ನಿರ್ವಹಣೆಯಲ್ಲಿದ್ದ ಕೆಲ ವರ್ಷಗಳು ಮೊದಲಿನಂತೆಯೇ ಚೆನ್ನಾಗಿ ನಡೆದುಕೊಂಡು ಬಂದಿದ್ದ ಈ ಶಾಲೆ ಕಾಲಕ್ರಮೇಣ ಪುರಸಭೆಯ ನಿರ್ಲಕ್ಷ್ಯದಿಂದಾಗಿ ಹಾಗೂ ಖಾಸಗಿ ಶಾಲೆಗಳು ಹೆಚ್ಚಾಗುತ್ತಿದ್ದಂತೆ ಪೋಷಕರಿಗೆ ಈ ಶಾಲೆಯ ಮೇಲಿದ್ದ ನಂಬಿಕೆ ಹಾಗೂ ಅಭಿಮಾನಗಳನ್ನು ಕಳೆದುಕೊಳ್ಳುತ್ತಾ ಬಂತು. ಹೀಗಾಗಿ ಅದೊಂದು ಕಾಲದಲ್ಲಿ ಮಂಗಳದೇವಿ ನಗರ, ಶಾಂತಿನಿಕೇತನ, ಅಶೋಕ್ಪುರ ಸೇರಿದಂತೆ ಆ ವ್ಯಾಪ್ತಿಯ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದ ಶಾಲೆ ಈಗ ಕೇವಲ 34 ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವ ಸ್ಥಿತಿಗೆ ತಲುಪಿದೆ. ಅಲ್ಲದೆ ಪುರಸಭೆಯಾಗಿದ್ದಾಗ ಈ ಶಾಲೆಯನ್ನು ನಿರ್ವಹಿಸುತ್ತಿದ್ದ ಇಂದಿನ ಮಡಿಕೇರಿ ನಗರಸಭೆ ನಿರ್ವಹಣೆ ಮಾಡಲಾಗದೆ ಖಾಸಗಿ ಸಂಸ್ಥೆಗಳಿಗೆ ದತ್ತು ಕೊಡಲು ಚಿಂತನೆ ಕೂಡ ನಡೆಸಿದೆ. ಸರ್ಕಾರಕ್ಕೆ ಪತ್ರ ಬರೆಯುವ ಹಂತ ತಲುಪಿದೆ. ಆದರೆ ನಗರಸಭೆಗೆ ಒಳಪಡುವ ಮಡಿಕೇರಿಯ ಒಟ್ಟು 3 ಶಾಲೆಗಳಲ್ಲಿ 2 ಶಾಲೆಗಳನ್ನು ಮಾತ್ರ ಖಾಸಗಿ ಸಂಸ್ಥೆಗೆ ದತ್ತು ನೀಡಬಹುದೇ ವಿನಃ ಈ ಶಾಲೆಯನ್ನು ಬೇರೆ ಯಾವುದೇ ಸಂಸ್ಥೆಗೆ ದತ್ತು ನೀಡಲು ಅವಕಾಶವಿಲ್ಲ. ಯಾಕೆಂದರೆ ಭಾಷಲ್ ಮಿಷನ್ಗೆ ಒಳಪಟ್ಟಿದ್ದ ಶಾಂತಿ ಚರ್ಚ್ನ ಅಧೀನದಲ್ಲಿ ಈ ಶಾಲೆ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭ ಚರ್ಚ್ನಿಂದ ಇದರ ನಿರ್ವಹಣೆ ಕಷ್ಟವಾದ್ದರಿಂದ ಈ ಶಾಲೆಯನ್ನು ಪುರಸಭೆಗೆ ನೀಡಲಾಗಿತ್ತು. ಆದರೆ ಇದಕ್ಕೆ ಅಂದಿನ ಕೆಲ ಚರ್ಚ್ ಸದಸ್ಯರುಗಳ ವಿರೋಧವೂ ಇತ್ತು. ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಏರಿತ್ತು. ಆ ಸಂದರ್ಭ ಕೆಲ ಷರತ್ತುಗಳ ಅಡಿಯಲ್ಲಿ ಈ ಶಾಲೆಯನ್ನು ಪುರಸಭೆಗೆ ನೀಡಲಾಗಿತ್ತು. ಅದರ ಪ್ರಕಾರ ಈ ಶಾಲೆಯ ನಿರ್ವಹಣೆಯನ್ನು ಪುರಸಭೆ, ಅಂದರೆ ಇಂದಿನ ನಗರಸಭೆ ಕೈಬಿಡುವುದಾದರೆ ಅದನ್ನು ಪುನಃ ಚರ್ಚ್ನ ಅಧೀನಕ್ಕೆ ನೀಡಬೇಕಾಗುತ್ತೆ. ಕೇವಲ ಶಾಲೆಯ ನಿರ್ವಹಣೆಯ ಜವಾಬ್ದಾರಿ ಮಾತ್ರ ನಗರಸಭೆಗೆ ವಹಿಸಲಾಗಿದೆಯೇ ವಿನಃ ಶಾಲಾ ಕಟ್ಟಡದ ಮೇಲಾಗಲಿ ಅಥವಾ ಆ ಜಾಗದ ಮೇಲಾಗಲಿ ನಗರಸಭೆಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ನಗರಸಭೆಗೆ ಈ ಶಾಲೆಯನ್ನು ಇತರ ಸಂಸ್ಥೆಗಳಿಗೆ ದತ್ತು ನೀಡುವ ಅಧಿಕಾರವಿಲ್ಲ. ಆದರೆ ಮತ್ತೆ ಚರ್ಚ್ ಆಡಳಿತಕ್ಕೆ ಶಾಲೆಯನ್ನು ನೀಡಲು ಅವಕಾಶವಿದೆ. ಅಷ್ಟಕ್ಕೂ ಈ ಚರ್ಚ್ ಈಗ ಮೊದಲಿನಂತಿಲ್ಲ. ಪುತ್ತೂರಿನಲ್ಲಿ ತಮ್ಮ ಸಂಸ್ಥೆಗೆ ಸೇರಿದ ವಿದ್ಯಾಸಂಸ್ಥೆಯನ್ನು ಹೊಂದಿದ್ದು ಈಗ ಶಾಲೆಯ ನಿರ್ವಹಣೆಯನ್ನು ಚರ್ಚ್ಗೆ ನೀಡಿದರೆ ಸಮರ್ಥವಾಗಿ ನಿರ್ವಹಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಶಾಂತಿ ಚರ್ಚ್ನ ಧರ್ಮ ಗುರುಗಳ ಪ್ರಕಾರ ಈಗಾಗಲೇ ಶಾಲೆಯನ್ನು ತಮ್ಮ ಅಧೀನಕ್ಕೆ ನೀಡುವಂತೆ ಚರ್ಚ್ನ ಮೂಲಕ ನಗರಸಭೆಯನ್ನು ಕೇಳಲಾಗಿದ್ದು, ತಮ್ಮ ಚರ್ಚ್ನ ಅಧೀನಕ್ಕೆ ಮತ್ತೆ ಶಾಲೆ ಬಂದರೆ ಪುತ್ತೂರಿನ ವಿದ್ಯಾಸಂಸ್ಥೆಯೊಂದಿಗೆ ಸೇರಿಸಿ ಮತ್ತೆ ಶಾಲೆಯ ಅಭಿವೃದ್ಧಿ ನಡೆಸುತ್ತೇವೆ ಎಂದು ಅವರು ಹೇಳುತ್ತಾರೆ. ಈಗಲಾದರೂ ಸಹ ಮುನ್ಸಿಪಾಲ್ಟಿ ಆ ಪ್ರಯತ್ನ ಮಾಡಿ
ಶಿಕ್ಷಕರಿಗೆ ಮತ್ತು ಅಲ್ಲಿ ಉಪಾಧ್ಯಾಯರಿಗೆ ಸರಿಯಾದ ಒಂದು ಸಂಬಳ ಕೊಡುವಂಥ ಒಂದು ಪ್ರಯತ್ನ ಮಾಡುವಂಥದ್ದು ಒಂದು ಜವಾಬ್ದಾರಿಕೆ ಒಂದು ಕರ್ತವ್ಯ ಮುನ್ಸಿಪಾಲ್ಟಿದು ಆಗಿದೆ. ಮತ್ತು ಒಂದು ವೇಳೆ ಮುನ್ಸಿಪಾಲ್ಟಿಗೆ ಅದನ್ನು ರನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಮ್ಮ ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಚರ್ಚೆಗೆ ಅದನ್ನು ವಾಪಸ್ಸು ಕೊಟ್ಟರೆ ನಾವು ಅದನ್ನು ಮುಂಚಿನ ಹಾಗೆ ಅದನ್ನು ನಡೆಸುವಂಥ ಒಂದು ಪ್ರಯತ್ನ ಖಂಡಿತವಾಗಿಯೂ ಚರ್ಚೆ ಮಾಡ್ತೇವೆ. ಖಂಡಿತ ಖಂಡಿತ, ಯಾಕಂದರೆ ಇದು ಒಂದೇ ಶಾಲೆ ಅಲ್ಲ. ನಮ್ಮ ಈಗ ಪುತ್ತೂರಿನಲ್ಲಿ ಉಂಟು, ಮತ್ತು ಮಂಗಳೂರಿನಲ್ಲಿ ಉಂಟು, ಉಡುಪಿಯಲ್ಲಿ ಉಂಟು, ಮತ್ತು ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮ ಸುಮಾರು ನಮ್ಮ ಶಾಲೆಗಳು ಉಂಟು. ಆದ್ದರಿಂದ ಇದು ನಮಗೇನು ಒಂದು ಹೊಸದಲ್ಲ, ಶಾಲೆ ನಡೆಸುವಂಥದ್ದು ಏನು ನಮಗೊಂದು ಹೊಸ ಇದಲ್ಲ. ಯಾಕಂದರೆ ನಾವೀಗ ನಿಮ್ಮ ನೋಡಿದ ಹಾಗೆ ಒಂದು ನಮ್ಮ ದೇಶಕ್ಕೆ, ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ವಿದ್ಯಾಭ್ಯಾಸದಲ್ಲಿ ಒಂದು ಹೆಚ್ಚಿನ ಒಂದು ದೊಡ್ಡ ಕೊಡುಗೆ ನಮ್ಮ ಭಾಷಿನ್ ಮಿಷನ್ ಸಂಸ್ಥೆ ಇದೆ ಒಂದು. ಯಾಕಂದರೆ ಇವತ್ತು ನಾವು ನೋಡುವಾಗ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತು ಸೌತ್ ಕೆನಡಾದಲ್ಲಿ ಎಲ್ಲ ನೋಡುವಾಗ ಹೆಚ್ಚಿನ ವಿದ್ಯಾಸಂಸ್ಥೆಗಳು ನಮ್ಮ ಚರ್ಚಿಂತೇ ಉಂಟು. ಖಂಡಿತವಾಗಿಯೂ ಅದನ್ನು ನಾವು ಉತ್ತಮ ರೀತಿಯಲ್ಲಿ ಮಾಡುವಂಥ ಆ ಒಂದು ಪ್ರಯತ್ನ ಮಾಡ್ತೇವೆ. ಅದು ಸಾಧ್ಯತೆ ಸಹ ಉಂಟು, ನಮಗೆ ಅನುಭವ ಸಹ ಉಂಟು. ನಗರಸಭೆಯಿಂದ ಶಾಲೆಯ ನಿರ್ವಹಣೆ ಸಾಧ್ಯವಿಲ್ಲ ಎಂದು ಸ್ವತಃ ನಗರಸಭೆ ಸರ್ಕಾರಕ್ಕೆ ಪತ್ರ ಬರೆಯುವ ಹಂತ ತಲುಪಿರುವ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಸರ್ಕಾರಿ ಶಿಕ್ಷಕರಿಗಳಿಗೆ ಬೇರೆ ಯಾವುದಾದರೂ ವ್ಯವಸ್ಥೆ ಕಲ್ಪಿಸಿ ಅಥವಾ ಇದೇ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿ ಶಾಲೆಯನ್ನು ಮತ್ತೆ ಚರ್ಚ್ನ ಆಡಳಿತಕ್ಕೆ ವಹಿಸುವುದೇ ಉತ್ತಮ ಎನ್ನುವುದು ನಮ್ಮ ಅಭಿಪ್ರಾಯ. ಆ ಮೂಲಕ ಅವನತಿಯತ್ತ ಸಾಗಿರುವ ಈ ಐತಿಹಾಸಿಕ ಶಾಲೆ ಮತ್ತೆ ಪುನರ್ಚೇತನಗೊಂಡು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಡಲಿ. ಮತ್ತಷ್ಟು ಮಂದಿ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಉತ್ತಮ ವ್ಯಕ್ತಿಗಳಾಗಲಿ. ಐತಿಹಾಸಿಕ ಶಾಲೆ ಅಳಿದು ಹೋಗದಿರಲಿ ಎಂಬುದೇ ನಮ್ಮ ಆಶಯ. ಸ್ಪೆಷಲ್ ರಿಪೋರ್ಟ್ ನಾಸಿರ್ ಜೊತೆ ಗಿರೀಶ್, ಸಂಗಮ ನ್ಯೂಸ್, ಮಡಿಕೇರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡನೆ, ಪ್ರಜಾಪ್ರಗತಿ ರಂಗದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ. ಪ್ರತಿಭಟನೆಗೆ ಸ್ಪಂದಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಅಮೀನ್ ಮಹಿಸಿನ್ ಸ್ಪಷ್ಟನೆ. ಮಾರಕವಾಗುವ ಸುತ್ತೋಲೆಗಳನ್ನ ಹೊರಡಿಸ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳು. ಅಧಿಕಾರಿಗಳನ್ನ ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ನೀಡಿ ಹೋರಾಡಲಿ ಶಾಸಕರುಗಳು. ಮಡಿಕೇರಿಯಲ್ಲಿ ಬಿಟಿ ಪ್ರದೀಪ್ ನಿಂದರೆ. ಕಾವೇರಿ ಮಾತೆಯ ಭಕ್ತರಿಂದ ಮಾತೆಗೆ ವಿವಿಧ ರೀತಿಯಲ್ಲಿ ಭಕ್ತಿ ಆರಾಧನೆ. ಕೋಡಿಮಣ್ಣಂಡ ಮನೆತನದಿಂದ ತೀರ್ಥ ಮಂಟಪಕ್ಕೆ ಬೆಣ್ಣಿಯ ಕವಚ ಅರ್ಪಣೆ. ನಿಯೋಗಿದ ಭಕ್ತರಿಗೆ ಮಾಡಲಾಯಿತು ಅನ್ನ ಸಂತರ್ಪಣೆ. ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸುದ್ದಿ ಸಂಗಮದಲ್ಲಿ. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸಂಗಮ ವಾಹಿನಿ. ವಂದನೆಗಳು.